बालगे भूमंडला बालगे भूमंडला बालगे समृद्धि उन्दिगे गुरु बालगे गुरु नम्मोंदिगे। आत्मीय स्नेहितरे, दैवीक तंदे तत्वज्ञानी योगिराज वेदाद्रि महर्षियवरन्नु वंदिसि दैवीक महाशक्तिय करुणे हागू गुरुगळ कृपे सदा नम्मोंदिगे इरलि एंदु आशिसुत्ता ಈ ಸಂಜೆಯ ಆತ್ಮ ಸಂಗಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸೇರಿರುವ ಎಲ್ಲ ಆತ್ಮ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಉಪಪ್ರಾಧ್ಯಾಪಕರಾದ ವಸಂತಾ ಮೇಡಂ ರವರು ನಮ್ಮೊಂದಿಗೆ ಇರುತ್ತಾರೆ. ಅವರ ಒಂದು ಕಿರುಪರಿಚಯ ನೀಡಲು ಇಚ್ಛಿಸುತ್ತೇನೆ. ಸ್ನೇಹಿತರೆ, ಇವರು ಪಿಯುಸಿ ಅಧ್ಯಯನ ಮಾಡಿ ಗೃಹಿಣಿಯಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾ ಕ್ಲಾತ್ ಶಾಪ್ ಮತ್ತೆ ನರ್ಸರಿ ಗಾರ್ಡನಿಂಗ್ ಕೂಡ ಮಾಡುತ್ತಾರೆ. ಇವರು 2011ರಲ್ಲಿ ಸ್ಕೈ ಯೋಗದ ಮನೋವಿಕಾಸ ಕಲಾ ಕೇಂದ್ರಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಶ್ರೇಷ್ಠತೆಗಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೊ ಮತ್ತು ಅಡ್ವಾನ್ಸ್ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ. ಇವರು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಒಸ್ಕೂರ್ ಧ್ಯಾನ ಕೇಂದ್ರದಲ್ಲಿ ಸುಮಾರು 4 ವರ್ಷಗಳಿಂದ ಸ್ಕೈ ಯೋಗದ ಅಭ್ಯಾಸಗಳನ್ನು ಎಲ್ಲಾ ಜನರಿಗೂ ಕಲಿಸುತ್ತಾ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿಯೂ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಉಪ ಪ್ರಾಧ್ಯಾಪಕರಾದ ವಸಂತಾ ಮೇಡಂ ರವರನ್ನು ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ದಿನದ ಚಿಂತನೆ ಯದ್ಭಾವಂ ತದ್ಭವತಿ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಂ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಂ. ಥ್ಯಾಂಕ್ ಯು. ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ ಗುರುವೇ ಹೊಣೆ. ಗುರು ಎಮಗೆ ಆಗ್ಯರು ಜ್ಞಾನದಾತ, ಕತ್ತಲಿಂದ ಬೆಳಕಿನಡೆಗೆ ಒಯ್ಯುವಾತ, ಜ್ಞಾನದೀಪ ಒಚ್ಚುವಾತ, ನಿಜವಾಗಿಯೂ ಗುರುವೇ ಎಮಗೆ ವಿಧಾತ. ಚಿಂತನೆಯನ್ನು ಆರೋಗ್ಯವನ್ನು ಜೀವ ಶಿಖರಕ್ಕೇರಿಸಿದ ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸುತ್ತ, ನನ್ನ ತಂದೆ ತಾಯಿಯವರನ್ನು ವಂದಿಸುತ್ತ, ನನ್ನ ಈ ಎಲ್ಲ ಆಧ್ಯಾತ್ಮಿಕ ಉನ್ನತಿಗೆ ಕಾರಣರಾದ ನನ್ನ ಬಾಳ ಸಂಗಾತಿಯನ್ನು ವಂದಿಸುತ್ತ, ಒಂದಕ್ಷರ ಕಲಿಸಿದವ ಗುರು ಎಂಬಂತೆ ನನಗೆ ಅರಿವು ನೀಡಿ ಅಂದಿನಿಂದ ಇಂದಿನವರೆಗೂ ತಿದ್ದಿ ತೀಡಿ ಮುನ್ನಡೆಸಿದ ಎಲ್ಲ ಗುರು ವೃಂದಕ್ಕೂ ವಂದಿಸುತ್ತ, ಆತ್ಮ ಸಂಗಮದಲ್ಲಿ ಎರಡನೇ ಬಾರಿಗೆ ಅವಕಾಶವನ್ನು ಮಾಡಿಕೊಟ್ಟ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸರ್, ಡಾಕ್ಟರ್ ವಿಜಯ ಧನಪತಿ ಮೇಡಮ್ ಅವರಿಗೂ ವಂದಿಸುತ್ತ, ಹಾಗೂ ಈ ಆತ್ಮ ಸಂಗಮ ಕಾರ್ಯಕ್ರಮವನ್ನು ಸೊಗಸಾಗಿ ನಿರೂಪಿಸಿಕೊಂಡು ಬರುತ್ತಿರುವ ನಿರೂಪಕಿಯರಾದ ಪಲ್ಲವಿ ಮೇಡಮ್, ಮಂಜುಳಾ ಮೇಡಮ್, ಸುಗಂಧಿನಿ ಮೇಡಮ್ ಹಾಗೂ ಮೊದಲಾದವರನ್ನು ವಂದಿಸುತ್ತ, ಈ ಕಾರ್ಯಕ್ರಮದ ಎಲ್ಲ ತಾಂತ್ರಿಕ ಸಿಬ್ಬಂದಿ ವರ್ಗದವರಿಗೂ ವಂದಿಸುತ್ತ, ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಂಗಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಆತ್ಮಗಳಿಗೂ ನನ್ನ ಆತ್ಮೀಯ ಅನಂತ ವಂದನೆಗಳು. ಇಂದಿನ ಚಿಂತನಾ ವಿಷಯ ಯದ್ಭಾವ ತದ್ಭವತಿ. ಮಾವು ಬೆಳೆವ ತವಕ ಬೇಡ ಮಾನವ, ಹೀಗೆ ಒಂದು ಹಾಡು ಇದೆ. ಇದನ್ನು ನಾವೆಲ್ಲರೂ ಕೇಳಿದ್ದೇವೆ. ಮನಸ್ಸಿನಲ್ಲಿ ಕಹಿಯಾದ ಭಾವನೆಗಳನ್ನು ಇಟ್ಟುಕೊಂಡು ಸಿಹಿಯಾದ್ದು ಆಗಬೇಕೆಂದರೆ ಹೀಗೆ ಆಗುತ್ತದೆ. ಬೇವು ಬೆತ್ತಿ ಅದರ ಸುತ್ತಲೂ ಬೆಲ್ಲದ ನೀರನ್ನು ಅದಕ್ಕೆ ನೀಡಿದರೂ ಸಹಿತ ಬೇವಿನ ಮರದ ಗುಣ ಸಿಹಿ ನೀಡದು. ಒಂದರ್ಥದಲ್ಲಿ ಕಹಿಯು ಮನುಷ್ಯನ ಉದರಕ್ಕೆ ಒಳ್ಳೆಯದೇ, ಆದರೆ ನಾಲಿಗೆಗೆ ಅದು ರುಚಿಸದು. ಭಾವನೆ ಬದಲಾಗದೆ ನಮ್ಮ ಬದುಕು ಬದಲಾಗದು. ಇನ್ನು ಮುಂದೆ ಏನು ಬದುಕಿದರೆ ನಮ್ಮ ಸಂಸಾರ
ಆರೋಗ್ಯ ಐಶ್ವರ್ಯ ಎಲ್ಲವೂ ಬದಲಾಗಬೇಕೆಂದರೆ ಮೊದಲು ನಮ್ಮ ಭಾವನೆಯ ಹೊರರೂಪ ನಮ್ಮ ಒಳಗಿನ ಭಾವನೆ ಬದಲಾಗದೆ ನಮ್ಮ ಬದುಕಿನ ಚಿತ್ರಣವು ಬದಲಾಗದು ಅದಕ್ಕೆ ಪೂರ್ವಿಕರು ಹೇಳಿರುವುದು ಯದ್ ಭಾವಂ ತದ್ ಭವತಿ ಇದನ್ನು ನಮ್ಮ ಕುಂಡಲಿನಿ ಯೋಗದಲ್ಲಿ ನಮ್ಮ ಮಹರ್ಷಿಯವರು ಮತಿಯಿಂದ ವಿಧಿಯನ್ನು ಬದಲಾಯಿಸಿ ಎಂದು ಹೇಳಿರುವುದು ಆದುದರಿಂದ ಯೋಗ ಬಂದವಳೆ ಕೆಲವೊಂದು ವಿಷಯಗಳನ್ನು ಚಿಂತನೆ ಮಾಡೋಣ ಬನ್ನಿ ಈ ವಿಷಯಗಳು ಹೊಸ ವಿಷಯಗಳೇನು ಅಲ್ಲ ಬ್ರಹ್ಮ ವಿದ್ಯೆಯೂ ಅಲ್ಲ ಚಿದಂಬರ ರಹಸ್ಯವಂತೂ ಮೊದಲೇ ಅಲ್ಲ ನಾವು ಯಾವುದೇ ವಿಷಯಗಳನ್ನು ಇದ್ದುದನ್ನು ಇದ್ದಂತೆಯೇ ಸ್ವೀಕರಿಸುವ ಅರ್ಥೈಸಿಕೊಳ್ಳುವ ಚಿಂತನಾ ಶಕ್ತಿಯನ್ನು ಮೊದಲು ಕಲಿಯುವ ಮನಸ್ಸು ಮಾಡಬೇಕು ಇಲ್ಲದಿದ್ದರೆ ನಾವು ಚಿಂತಕರ ಚಿಂತನೆಯನ್ನು ಕೇಳಿದರೂ ಕಿವುಡನ ಮುಂದೆ ಕಿನ್ನರಿ ಬಾರಿಸಿದಂತೆ ಆಗುತ್ತದೆ ಉದಾ ನಮ್ಮ ಆತ್ಮ ಸಂಗಮದಲ್ಲಿ ಪ್ರತಿದಿನ ಮೂಡಿ ಬರುವ ಚಿಂತನೆಯನ್ನು ಅದು ಯಾವುದೇ ಪ್ರಾಧ್ಯಾಪಕರ ಚಿಂತನೆ ಇರಬಹುದು ಒಂದು ದಿನ ಕೇಳಿದ್ದೇವೆಲ್ಲ ಎಂದು ಸುಮ್ಮನೆ ಆಗದೆ ಪುನಃ ಆ ಚಿಂತನೆಯನ್ನು ಯೂಟ್ಯೂಬ್ನಲ್ಲಿ ಬಂದಾಗ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪುನಃ ಕೇಳೋಣ ಅದರಿಂದ ಮೊದಲ ದಿನ ಅರ್ಥವಾಗದ ಎಷ್ಟೋ ವಿಷಯಗಳು ಅರ್ಥವಾಗುತ್ತವೆ ಅದರ ಜೊತೆಗೆ ಆ ಪಾಠಗಳ ಸಂಚಿಕೆಗಳನ್ನು ಎಷ್ಟು ಸಾಧ್ಯವೋ ಆಗುತ್ತೋ ಅಷ್ಟು ಲೈಕ್ ಶೇರ್ ಮಾಡಿ ಯಾಕೆಂದರೆ ಇದನ್ನು ಹೇಳುತ್ತಿದ್ದೇನೆ ಎಂದರೆ ಇಂದು ಸಾಮಾಜಿಕ ಜಾಲತಾಣಗಳ ಜಮಾನ ಅದಕ್ಕೆ ಒಂದು ಉದಾಹರಣೆ ಎಂದರೆ ನಮ್ಮ ವಿದ್ಯಾ ಗಣಪತಿ ಮೇಡಂ ಒಂದು ವರ್ಷದ ಹಿಂದೆ ಮಾಡಿದ ಸಂಸ್ಕೃತಿ ಎಂಬ ವಿಷಯದ ಚರ್ಚೆಗೆ ಕೇವಲ 75 ಲೆಕ್ಸ್ ಸಿಕ್ಕರೆ 2.5 ಕೆ ವ್ಯವಸ್ಥಿತೆ ವಿಜಯಾ ನಾಗರಾಜ್ ಮೇಡಂ ಪಾಠದ್ದು ಪ್ರಕೃತಿ ಸಂಸ್ಕೃತಿ ವಿಕೃತಿ ಇದು ಒಂದು ವರ್ಷದ ಹಿಂದಿನ ಪಾಠದ್ದು ಇದಕ್ಕೆ 1.7 ಎಫ್ಸ್ 49 ಲೈಕ್ಸ್ ಇದೆ ಅಂತರಂಗ ಪರಿಶೀಲನೆಯ ಮಹತ್ವ ಎಂಬ ಪುಷ್ಪಲತಾ ಮೇಡಂ ಅವರ ಚಿಂತನೆಗೆ 79 ಲೈಕ್ಸ್ 3.1 ಕೆ ವ್ಯವಸ್ ಇದೆ ನಾನು ಏಕೆ ಈ ವಿಷಯ ಪ್ರಸ್ತಾಪಿಸುತ್ತಿದ್ದೇನೆ ಎಂದರೆ ನಾವೆಲ್ಲರೂ ಪ್ರಾಧ್ಯಾಪಕರೆಲ್ಲ ಒಟ್ಟು ಸೇರಿದರೆ 600 ಜನಕ್ಕೂ ಮೇಲೆ ಇದ್ದೇವೆ ಇನ್ನು ಡಿಪ್ಲೊಮೋ ಮಾಡಿದವರಷ್ಟು ಬ್ರಹ್ಮಜ್ಞಾನವನ್ನು ಪಡೆದವರಷ್ಟು ಅದೇ ಒಂದು ಸಿನಿಮಾದ ಟೈಟಲ್ ಸಾಂಗ್ ಮೋಷನ್ ಪೋಸ್ಟರ್ ಅಥವಾ ಕ್ರಿಕೆಟ್ ಇನ್ಯಾವುದೇ ಕ್ರೀಡೆಗಳಿಗೆ ಸಂಬಂಧಪಟ್ಟ ವಿಷಯಗಳು ಕೆಲವಾರು ಗಂಟೆಗಳಲ್ಲೇ ವೈರಲ್ ಆಗುತ್ತವೆ ಅದು ಒಂದು ಕಡೆಯಲ್ಲಿ ಸದ್ಗುರುರವರ ಕನ್ನಡ ಅವತರಣಿಕೆಯ ವಿಡಿಯೋಗಳು ಒಂದೇ ದಿನಕ್ಕೆ 800-900 ಲೈಕ್ಸ್ 15K ಲೈವ್ ವ್ಯೂಸ್ ಇರುತ್ತದೆ 3 ವರ್ಷ ಒಂದು ವಿಡಿಯೋ 541 ಲೈಕ್ಸ್ 331K ವ್ಯೂಸ್ ಇದೆ ಇವು ಕೇವಲ ಕೆಲವು ಉದಾಹರಣೆಗಳಷ್ಟೇ ಕೊರೋನಾ ಬರುವುದಕ್ಕೂ ಮುಂಚೆ ನಾವೆಲ್ಲರೂ ಈ ಸಾಮಾಜಿಕ ಜಾಲತಾಣಗಳಿಂದ ತುಂಬಾ ದೂರ ಉಳಿದಿದ್ದೆವು ಆದರೆ ಈಗಿನ ವರ್ತಮಾನದಲ್ಲಿ ಈ ತಾಣಗಳೇ ನಮ್ಮ ದಿನನಿತ್ಯದ ಒಂದು ದಿನಚರಿಯಾಗಿ ಬಿಟ್ಟಿದೆ ಅವು ತಮ್ಮ ಕಬಂದ ಬಾಹುವನ್ನು ಚಾಚಿವೆ ಆದುದರಿಂದ ನಾವೆಲ್ಲರೂ ಅದರ ಜೊತೆ ಜೊತೆಗೆ ಸೇರಿ ಮುನ್ನಡೆಯುವ ತುರ್ತಿಗೆ ಸಿಲುಕಿದ್ದೇವೆ ಹೇಗೋ ನೋಡೇ ನೋಡುತ್ತೇವೆ ನಾವು ನೋಡುತ್ತೇವೆ ಎಂದರೆ ನಮಗೆ ಇಷ್ಟವಿರುತ್ತದಲ್ಲವೇ ಅದರ ಲೈಕ್ ಬಟನ್ ಕ್ಲಿಕ್ ಮಾಡೋಣ ಆ ಒಳ್ಳೆಯ ಚಿಂತನೆ ನಮ್ಮಲ್ಲಿ ಕೆಲವರಿಗಾದರೂ ಹಂಚಿಕೊಳ್ಳೋಣ ಯೋಗ ಬಂಧುಗಳೇ ಏನಪ್ಪಾ ಇದು ಮಂತ್ರಕ್ಕಿನ್ನ ಉಗುಳು ಜಾಸ್ತಿ ಆಯಿತು ಎಂದುಕೊಳ್ಳಬೇಡಿ ಏನೋ ಯಾವ ಯಾವ ವಿಷಯಕ್ಕೆ ಅಷ್ಟೆಲ್ಲ ಮುನ್ನಡೆ ಸಿಗುತ್ತಿರಬೇಕಾದರೆ ನಮ್ಮ ಮಹರ್ಷಿಯವರ ಇಂತಹ ಅತಿ ಉನ್ನತ ಆಧ್ಯಾತ್ಮಿಕ ಚಿಂತನೆ ವಿಷಯ ಹಿಂದೆ ಉಳಿದಿರುವುದು ನನ್ನ ಮನಸ್ಸಿನ ಆಳದಲ್ಲಿ ಒಂದು ಚಿಂತೆಯಾಗಿ ಉಳಿದಿತ್ತು ಅದಕ್ಕಾಗಿ ನಿಮ್ಮ ಜೊತೆ ಚಿಂತನೆ ಮಾಡಿದೆ ಅಷ್ಟೇ ಯಾಕೆಂದರೆ ಚಿಂತೆಗೂ ಚಿತೆಗೂ ಸೊನ್ನೆಯ ಅಂತರವಷ್ಟೆ ಅದು ನನ್ನ ಮನಸ್ಸನ್ನು ಸುಡದಿರಲಿ ಎಂದು ನನ್ನ ಆಶಯದಿಂದ ನಿಮ್ಮೆಲ್ಲರೊಡನೆ ಹಂಚಿಕೊಂಡೆ ಬಂದವಳೇ ಹಾಗಾಗಿ ನಾವು ಸಾಧ್ಯವಷ್ಟು ಮಹರ್ಷಿ ತತ್ವವನ್ನು
ನಮ್ಮ ಧ್ಯಾನ ಕೇಂದ್ರಗಳ ಹಂಚುವುದರ ಜೊತೆ ಜೊತೆಗೆ ವಿಶ್ವ ಪೂರ್ತಿ ಹರಡಿರುವ ಈ ಸಾಮಾಜಿಕ ಜಾಲತಾಣಗಳನ್ನು ನಾವು ಮುಂದುವರೆದು ನಮ್ಮ ಮಹರ್ಷಿಯ ತತ್ವವನ್ನು ಹರಡೋಣ ಎಂಬ ನನ್ನ ಮನದಾಳದ ಇಂಕಿತ ಯೋಗಪತಿಗಳೇ ಈಗ ಇಂದಿನ ಚಿಂತನಾ ವಿಷಯಕ್ಕೆ ಹಿಂದಿರುಗೋಣ ನಮ್ಮ ಜೀವನದಲ್ಲಿ ಯಾವುದೇ ಇದೆ ಎಂದು ನಂಬುತ್ತೇವೋ ಕಾಯಿಲೆಗಳೇ ಇರಲಿ ಸಮಸ್ಯೆಗಳೇ ಇರಲಿ ಆ ಶಕ್ತಿ ನಮ್ಮ ಮನಸ್ಸಿಗಿದೆ ಅಂತ ಪ್ರಖ್ಯಾತ ವೈದ್ಯ ಆಧ್ಯಾತ್ಮಿಕ ಚಿಂತಕರೂ ಆದ ಡಾಕ್ಟರ್ ದೀಪಕ್ ಚೋಪ್ರಾ ಹೇಳುತ್ತಾರೆ ಅಂದರೆ ಅವರದೇ ಒಂದು ರೋಗಿಯ ಕಥೆ ಅವರಿಗೆ ಕ್ಯಾಬೋಟ್ರೋಲಾ ಕ್ಯಾನ್ಸರ್ ಇತ್ತಂತೆ ಆಪರೇಷನ್ ಮಾಡಿದರೆ ಅಥವಾ ಅವರಿಗೆ ಕಾಯಿಲೆ ಇದೆ ಎಂದು ತಿಳಿಸಿದರೆ ಬೇಗ ಸಾಯುತ್ತಾರೆ ವಯಸ್ಸು ಬೇರೆ ಜಾಸ್ತಿ ಆಗಿದೆ ಚಿಕಿತ್ಸೆ ಮಾಡಿ ಬದುಕಿಸುವುದಕ್ಕಿಂತ ಕಾಯಿಲೆ ಇದು ಇದೆ ಎಂದು ಹೇಳಿದರೆ ಸತ್ತು ಹೋಗುತ್ತಾರೆ ಆದುದರಿಂದ ಏನೋ ಒಂದು ಕಲ್ಲು ಇತ್ತು ಆಪರೇಷನ್ ಮಾಡಿ ತೆಗೆದು ಹಾಕಿದ್ದೇವೆ ನಿಮಗೆ ಏನೂ ಇಲ್ಲ ಎಂದು ಸುಳ್ಳು ಹೇಳಿದರು ಆ ನಂಬಿಕೆಯಿಂದ ಆಕೆ ಆರಾಮವಾಗಿ ತನ್ನ ಜೀವನ ಮುಂದುವರಿಸಿದರು ಮತ್ತು ಒಂದು ವರ್ಷದ ನಂತರ ಸ್ಕ್ಯಾನ್ ಮಾಡಿ ನೋಡಿದಾಗ ಅಲ್ಲಿ ಕ್ಯಾನ್ಸರ್ ಇರಲಿಲ್ಲ ಮಾಯವಾಗಿತ್ತು ಅಂದರೆ ನಂಬಿಕೆಯ ರಸ ಇದೇ ದಿವ್ಯೌಷಧಿ ಎರಡು ತರದ ನಂಬಿಕೆ ಇದೆ ಸ್ನೇಹಿತರು ಒಂದು ನಂಬಿಕೆ ಇನ್ನೊಂದು ಅಪನಂಬಿಕೆ ಹಾವು ಕಚ್ಚಿದೆ ವಿಷದಾವು ಎಂದು ನಮ್ಮ ಮನಸ್ಸು ನಂಬಿಬಿಟ್ಟರೆ ವಿಷ ಉತ್ಪತ್ತಿಯಾಗುತ್ತದೆ ಅಂತ ಹಾವು ಕಡಿತದ ಪ್ರಕರಣಗಳಲ್ಲಿ 80% ವಿಷದಿಂದ ಅಲ್ಲ ಸಂಶಯದಿಂದ ಸತ್ತಿದ್ದು ಹಾಗಾದರೆ ಸಂಶಯ ಎಂಬುದು ಯಾವುದು ಯಾವುದೋ ಒಂದು ಔಷಧವನ್ನು ಅಂದರೆ ವಿಷವನ್ನು ಸೃಷ್ಟಿ ಮಾಡುತ್ತದೆ ನಂಬಿಕೆಯೇ ಜೀವನ ಅಪನಂಬಿಕೆಯೇ ಮೃತ್ಯು ಹಾಗೆಯೇ ನಂಬುವುದರಿಂದ ಎಷ್ಟೋ ಕಾಯಿಲೆಗಳು ವಾಸಿಯಾಗುತ್ತವೆ ತುಂಬಾ ಅನುಭವ ಹೊಂದಿರುವ ಹೆಚ್ಚು ಓದಿಕೊಂಡಿರುವ ಡಾಕ್ಟರ್ಗಳಿಗೆ ಸಾಮಾನ್ಯ MBBS ಡಾಕ್ಟರ್ ಎಂದು ಸಾಮಾನ್ಯ ಉಡುಗೆ ತೊಡಿಸಿ ಉನ್ನತ ಮಟ್ಟದ ಚಿಕಿತ್ಸೆ ಕೊಡಿಸಲಾಯಿತು ಆದರೆ 60% ಜನರಿಗೆ ಕಾಯಿಲೆ ವಾಸಿ ಆಗಲೇ ಇಲ್ಲ ಅಂದರೆ ಚಿಕಿತ್ಸೆ ಎಂಬುದು ಔಷಧಿಯಲ್ಲಿದೆಯೋ ಅಥವಾ ಮನಸ್ಸಿನಲ್ಲಿದೆಯೋ ಹಾಗೆ ಚಿಂತನೆ ಮಾಡೋಣ ಅಂದರೆ ಇಲ್ಲಿ ನಮಗೆ ಯಾವುದು ಕೆಲಸ ಮಾಡುತ್ತದೆ ಔಷಧಿಗಿಂತ ನಮ್ಮ ಮನಸ್ಸಿನ ಅವರು ಕೈಗೊಳ್ಳದು ಆ ಡಾಕ್ಟರ್ ನಮಗೆ ಚಿಕಿತ್ಸೆ ಮಾಡಿದರೆ ರೋಗ ವಾಸಿಯಾಗುತ್ತದೆ ಎಂಬ ಮನಸ್ಥಿತಿಯೇ ಇಲ್ಲಿ ಕಾಯಿಲೆಯನ್ನು 90% ವಾಸಿ ಮಾಡುತ್ತದೆ ಇನ್ನು 10% ಮಾತ್ರ ಔಷಧಿ ಇಂಜೆಕ್ಷನ್ಗಳಿಂದ ವಾಸಿಯಾಗಬಹುದಷ್ಟೇ ಡಾಕ್ಟರ್ದು ಕೈಗುಣ ಮನೆಗೆ ಬರುವ ಸೊಸೆಯ ಕಾಲ್ಗುಣ ಈ ಎರಡು ಒಳ್ಳೆಯದಿರಬೇಕು ಎನ್ನುತ್ತಾರೆ ಮನೆಗೆ ಬರುವ ಸೊಸೆ ಬಲಗಾಲಲ್ಲಿಟ್ಟೇ ಒಳಗೆ ಬರಬೇಕೆಂದು ಬಯಸುತ್ತಾರೆ ಏಕೆ ಬಲಗಾಲಿಟ್ಟು ಬರಬೇಕು ಎಡಗಾಲು ನಮ್ಮದಲ್ಲವ ನಮ್ಮ ದೇಹದ ಅವಿಭಾಜ್ಯ ಅಂಗವಲ್ಲವೇ ಒಂದು ಕಡೆ ಶುಭ ಇನ್ನೊಂದು ಕಡೆ ಅಶುಭ ಎಂಬುದು ಇದೆಯೇ ಶುಭ ಅಶುಭ ಎಂಬುದು ಕೈಯಲ್ಲೋ ಕಾಲಲ್ಲೋ ಮತ್ತಿನ್ನೆಲ್ಲೋ ಇಲ್ಲ ನಮ್ಮ ಮನಸ್ಥಿತಿಯಲ್ಲಿದೆ ನಮ್ಮ ಜೀವನದ 80% ಸತ್ಯ ಅಡಗಿರುವುದೇ ನಂಬಿಕೆಯಲ್ಲಿ ಇನ್ನು ಉಳಿದದ್ದು ಆಚಾರದಲ್ಲಿ ಅಷ್ಟೇ ಎಷ್ಟು ಚೆನ್ನಾಗಿ ನಮ್ಮನ್ನು ನಾವು ನಂಬುತ್ತೇವೋ ನಮ್ಮನ್ನು ನಂಬದಿದ್ದರೂ ಪರವಾಗಿಲ್ಲ ದೇವರು ಗುರುಗಳು ಯಾವುದನ್ನಾದರೂ ನಂಬಬೇಕು ನಂಬಿಕೆಯೇ ನಮ್ಮ ತಳಪಾಯ ಉಳಿದಿಲ್ಲವ ಡ್ರೆಸ್ ಅಂಡ್ ಅಡ್ರೆಸ್ ಅಷ್ಟೇ ಯದ್ ಭಾವಂ ತದ್ಭವತಿ ನಾವು ಸುಂದರ ಭಾವನೆಯಿಂದಿದ್ದರೆ ನೋಡುವ ಜಗತ್ತು ಸುಂದರ ನಾವು ನಕಾರಾತ್ಮಕತೆ ಇದ್ದರೆ ನೋಡುವ ಜಗತ್ತೇ ಭಯಂಕರ ನಾವು ಬಯಸಿದ ಸ್ಥಿತಿಯನ್ನು ತಲುಪಲು ಕಾರಣನಾಗಿ ನಾವು ಶಕ್ತಿವಂತರೆಂದರೆ ಶಕ್ತಿಶಾಲಿಯಾಗುತ್ತೇವೆ ಶಕ್ತಿಹೀನರೆಂದರೆ ಅದೇ ಆಗುವೆವು ಶಕ್ತಿಯೇ ಜೀವನ ಅಶಕ್ತಿಯೇ ಮರಣ ಸಾಹಸಿ ಎಂದರೆ ಯಾರೂ ಅಲ್ಲ
ತನ್ನ ಕನಸುಗಳನ್ನು ಕಾರ್ಯರೂಪಕ್ಕೆ ತರುವವನು. ಬಹುದೊಡ್ಡ ಸಾಹಸಿ, ಬಹುದೊಡ್ಡ ಕನಸುಗಾರನನ್ನು ಗಮನಿಸೋಣ. ಒಂದು ಮೀನುಗಾರರ ಮಗ ದಿನದ ಬದುಕಿಗಾಗಿ ಮನೆ ಮನೆಗೆ ತಿರುಗಿ ಪೇಪರ್ ಹಂಚುವ ಕೆಲಸ ಮಾಡುವ ಒಬ್ಬ ಬಡ ಹುಡುಗ. ತಾನು ಪೈಲಟ್ ಆಗಬೇಕೆಂದು ಕನಸು ಕಾಣುವುದು ಸಣ್ಣ ಕೆಲಸವೇ? ಭಾರತ ಹೆಮ್ಮೆಯಿಂದ ನಮ್ಮ ಶಾಸ್ತ್ರಜ್ಞ, ನಮ್ಮ ವಿಜ್ಞಾನಿ ಎಂದು ನುಡಿಯುವ ಸಾಲಿಗೆ ಸೇರಿದ್ದು ತುಸು ಕೆಲಸವೇನು? 100 ಕೋಟಿಗೂ ಮೀರಿದ ಜನಸಂಖ್ಯೆ ಈ ದೇಶಕ್ಕೆ, ರಾಷ್ಟ್ರಪತಿ ಆಗುವುದು ಎಂತಹ ಕನಸು! ಈ ಕನಸುಗಾರ ನಮ್ಮವರೇ? ಯದ್ಭಾವಂ ತದ್ಭವತಿ, ನಮ್ಮ ಅಬ್ದುಲ್ ಕಲಾಮವೇ. ಹಾಗೆಯೇ ಇವರ ಕೊನೆಯ ಆಸೆ, ತಾನು ಪಾಠ ಮಾಡುತ್ತಲೇ ತನ್ನ ಜೀವನ ಅಂತ್ಯವಾಗಲಿ ಎಂದು ಬಯಸಿ ಹಾಗೆಯೇ ವೇದಿಕೆಯಲ್ಲಿ ಕೊನೆಯುಸಿರುಗಳಲ್ಲವೆ? ಎಂತಹ ಭಾವನೆ, ಎಂತಹ ತ್ಯಾಗವಲ್ಲವೇ! ಇಂತಹ ಒಂದು ಮಹಾನ್ ತಾನು ಅಂದುಕೊಂಡದೆಲ್ಲ ಸಾಧಿಸಿ ಪ್ರಪಂಚಕ್ಕೆ, ನಮ್ಮ ದೇಶಕ್ಕೆ ಕೀರ್ತಿ ತರಲಿಲ್ಲವೇ? ಒಂದು ಪ್ರಮುಖ ಪತ್ರಿಕೆಯಿಂದ ಹೊರದೂಡಲ್ಪಟ್ಟು ವ್ಯಕ್ತಿ ಕಲ್ಲ ಸೃಜನಾತ್ಮಕ ಹೊರಬಂದ ಕೂಡಲೇ ಸಾರಿದ ಆತ ಕ್ರಿಯೇಟಿವಿಟಿ ಎಂದರೆ ನಾನು ಎಂದು ಡಿಸ್ನಿ ಬಾಲ್ಸ್ ಸೃಷ್ಟಿ ಮಾಡಿದ ಕೆಲವಾರು ಗೊಂಬೆಗಳ ಕಾರ್ಟೂನ್ ಚಾನೆಲ್ಗಳನ್ನು ಮಾಡಿ ವಿಶ್ವವಿಖ್ಯಾತಿ ಹೊಂದಲಿಲ್ಲವೇ? 14 ವರ್ಷಕ್ಕೆ ತಂದೆ ತಾಯಿಯನ್ನು ಸಹೋದರರನ್ನು ಕಳೆದುಕೊಂಡ, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದು ರನ್ನಿಂಗ್ ರೇಸ್ ಅಲ್ಲಿ ನಮ್ಮ ದೇಶದ ಕೀರ್ತಿಯನ್ನು ಎಲ್ಲೆಲ್ಲಾ ಹಾರಿದ ಈ ಯುವಕನೇ ಮಿಲ್ಕಾ ಸಿಂಗ್. ಯಾವ ತರ ತನ್ನ ಮನಸ್ಥಿತಿಯನ್ನು ಗೆಲ್ಲುತ್ತಾರೋ ನೋಡಿದರೆ ಅನಿಸುತ್ತದೆ, ಯದ್ ಭಾವಂ ತದ್ಭವತಿ. ಇವರು 95 ವರ್ಷದ ತುಂಬು ಜೀವನ ನಡೆಸಿ ಮೊನ್ನೆಯಷ್ಟೇ ನಮ್ಮಿಂದ ದೂರವಾದರು. ಆದರೆ ಅವರ ಸಾಧನೆಗಳು ಅಜರಾಮರ. ಅವರ ಸಾಧನೆಯನ್ನು ನಮ್ಮ ವೈರಿ ಪಾಕಿಸ್ತಾನದ ಹಲವಾರು ರಾಜಕೀಯ ಮುಖಂಡರೇ ಮುಕ್ತ ಕಂಠದಿಂದ ಕೊಂಡಾಡಿದ್ದಾರೆ. ಲಾ ಆಫ್ ಅಟ್ರಾಕ್ಷನ್ ಇವತ್ತಿನದಲ್ಲ, ಶ್ರೀಕೃಷ್ಣನ ಕಾಲದ್ದು. ಶ್ರೀಕೃಷ್ಣನು ದುರ್ಯೋಧನನ್ನು ಕರೆದು, ದುರ್ಯೋಧನ, ನನಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಬೇಕಾಗಿದ್ದಾನೆ. ತಕ್ಷಣ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕರೆತನೆ, ನಾನು ನಿನಗೆ ಅನೇಕ ವರಗಳನ್ನು ಕೊಡುವೆ ಎಂದು ನೋಡಿದ. ದುರ್ಯೋಧನನು ಸಂಜೆಯವರೆಗೂ ಅಲೆದು ಬಳಲಿ ಬೆಂಡಾಗಿ ಕೃಷ್ಣನ ಹತ್ತಿರ ಬಂದು, ಬಾವ, ನಿನ್ನ ಹೇಳಿಕೆಯಂತೆ ಒಳ್ಳೆಯ ವ್ಯಕ್ತಿಗೆ ಅಲೆದಾಡಿ ಸುಸ್ತಾನೆ. ಒಬ್ಬ ಒಳ್ಳೆಯ ವ್ಯಕ್ತಿಯೂ ಸಹ ನನಗೆ ಈ ರಾಜ್ಯದಲ್ಲಿ ಎಲ್ಲೂ ಸಿಗಲಿಲ್ಲ ಎಂದ. ಕೃಷ್ಣನಕ್ಕೂ ಧರ್ಮರಾಯನ್ನು ಕರೆದು, ಧರ್ಮರಾಯರೇ, ನನಗೆ ಒಬ್ಬ ದುಷ್ಟ ವ್ಯಕ್ತಿಯನ್ನು ನೋಡಬೇಕಾಗಿದೆ. ತಕ್ಷಣ ಒಬ್ಬ ದುಷ್ಟ ವ್ಯಕ್ತಿಯನ್ನು ಕರೆತನ್ನಿ, ತಮಗೆ ಅನೇಕ ವರಗಳನ್ನು ಕೊಡಲಾಗಿ ನುಡಿದ. ಧರ್ಮರಾಯರು ಸಂಜೆಯವರೆಗೂ ತಮ್ಮ ರಾಜ್ಯವೆಲ್ಲವನ್ನು ಸುತ್ತಾಡಿ ಅಲೆದಾಡಿ ಸೋತ ಮುಖದಿಂದ ಕೃಷ್ಣನ ಹತ್ತಿರ ಬಂದು, ಬಾವ, ಕ್ಷಮಿಸು, ನನಗೆ ಒಬ್ಬ ದುಷ್ಟ ವ್ಯಕ್ತಿಯೂ ಸಿಗಲಿಲ್ಲ ಎಂದು ತಲೆ ತಗ್ಗಿಸಿ ನಿಂತ. ಕೃಷ್ಣನು ಹೇಳಿದ, ಅವರವರ ಮನಸ್ಥಿತಿಯಂತೆ ವ್ಯಕ್ತಿಗಳು ಸಿಗುವುದು, ಕಾಣುವುದು. ಯದ್ ಭಾವ ತದ್ಭವತಿ. ಈಗೆಲ್ಲ ಕೇಳಿ, ಬಯಸಿದ್ದೆಲ್ಲ ಆಗುತ್ತಾ? ಫ್ಯಾಷನ್ ಎಲ್ಲರಿಗೂ ಇದೆ ಎಂದ ಮಾತ್ರಕ್ಕೆ ನಾವು ಬಯಸಿದ್ದೆಲ್ಲ ಸಿಗುವುದಿಲ್ಲ ಎಂದು ಕೇಳಿದರೆ ಬೇವು ಬಿತ್ತಿ ಮಾವು ಬೆಳೆಯಲಾಗದು. ಭಾವನೆ ಬದಲಾಗದೆ ಬದುಕೂ ಬದಲಾಗದು. ನಮ್ಮ ಭಾವನೆಗಳೇ ಬದಲಾಗಲು ನಾವು ನಮ್ಮ ಭಾವನೆಗಳನ್ನು ವಿಶ್ಲೇಷಿಸಿಕೊಳ್ಳಬೇಕು. ಏನು ಅಂದುಕೊಳ್ಳುತ್ತೇವೆಯೋ ಅದೇ ಆಗುತ್ತೇವೆ. ಒಂದು ಕಥೆ ಇದೆ, ತಿಳಿದುಕೊಳ್ಳೋಣ. ಯೋಗ ಬಂಧುಗಳೇ, ಅಂದರೆ ಶ್ರದ್ಧೆಯಿಂದ ಬೇಕಾದನ್ನು ಪಡೆಯಬಹುದು ಎಂಬುದರ ಬಗ್ಗೆ. ಒಬ್ಬ ರಾಜನಿಗೆ ವೈರಾಗ್ಯ ಉಂಟಾಗುತ್ತದೆ. ತನ್ನ ರಾಜ್ಯವನ್ನು ಮತ್ತೊಬ್ಬರಿಗೆ ಕೊಟ್ಟು ತನ್ನ ಎಲ್ಲಾ ಸಂಪತ್ತನ್ನು ಎಲ್ಲರಿಗೂ ದಾನ ಮಾಡಿ ತಾನು ವೈರಾಗ್ಯ ಅರಸಿ ಹೊರಟ ಮತ್ತು
ತಾನು ವಿದ್ಯೆ ಕಲಿಯಬೇಕಾದರೆ ಗುರುಗಳಿಗೆ ಗುರು ಕಾಣಿಕೆ ಕೊಡಬೇಕೆಂದು ಗುರು ಕಾಣಿಕೆಗಾಗಿ ಒಂದು ಪೆಟ್ಟಿಗೆಯಲ್ಲಿ ಸ್ವಲ್ಪ ವಜ್ರ ವೈಡೂರ್ಯಗಳನ್ನು ಇಟ್ಟುಕೊಂಡು ಗುರುಗಳನ್ನು ಅರಸುತ್ತಾ ಕಾಡಿಗೆ ಹೊರಟ ಹೊಬ್ಬಟ್ಟಿಯಾಗಿ. ಇದು ಹೇಗೋ ಒಬ್ಬ ಕಳ್ಳನಿಗೆ ತಿಳಿಯಿತು. ಆ ಕಳ್ಳ ತಾನು ಕದಿಯಬೇಕಾದ ಅವಶ್ಯಕತೆಯಿಲ್ಲ, ತಾನು ಗುರು ಎಂದು ನಾಟಕ ಮಾಡಿದರೆ ಸಾಕು. ಆ ರಾಜ ತನಗೆ ತನ್ನಲ್ಲಿರುವುದನ್ನೆಲ್ಲ ಕೊಟ್ಟು ಬಿಡುತ್ತಾನೆ ಎಂದು ಗುರುವಿನ ವೇಷ ಹಾಕಿ ನಟನೆಗೆ ಬೇಕಾದ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ರಾಜನ ಎದುರಿಗೆ ಬಂದ. ತಕ್ಷಣ ರಾಜನ ಎದುರು ನಿಂತು, ನನ್ನನ್ನು ದೇವರು ಕಳಿಸಿಕೊಟ್ಟಿದ್ದಾನೆ, ನಾನೇ ನಿನಗೆ ನಿಜವಾದ ಗುರು ಎಂದು ತಿಳಿಸಿದ. ರಾಜನಿಗೆ ಬಹಳ ಆನಂದವಾಯಿತು. ಈ ಕಾಡಿನಲ್ಲಿ ಯಾರಿಗೆ ಗೊತ್ತು, ಭಗವಂತನ ಮಾತ್ರ ಕಳಿಸಿರಲು ಸಾಧ್ಯ. ನಂಬಿಕೆ ಮತ್ತು ವಿಶ್ವಾಸವನ್ನು ಮೀರಿದ ಶ್ರದ್ಧೆ ಅವನ ಮೇಲೆ ಬೆಳೆಯಿತು. ಆಗ ರಾಜ ಕೇಳಿದ, ನಾನು ಏನು ಮಾಡಬೇಕು ಎಂದು. ಆಗ ಆ ಕಳ್ಳ ಯಾವುದೋ ಒಂದು ತನಗೆ ತಿಳಿದಿರುವ ಮಂತ್ರವನ್ನು ಹೇಳಿ, ಈ ಮಂತ್ರವನ್ನು ಜಪಿಸು ಎಂದು ಮತ್ತು ನಾನು ಏಳುವರೆಗೂ ಕಣ್ಣನ್ನು ತೆರೆಯಬಾರದು ಎಂದು ಹೇಳಿದ. ರಾಜನಿಗೆ ಬೇಕಾಗಿದ್ದು ಇಷ್ಟೆ. ಹಾಗೆ ಆ ಮಂತ್ರ ಕೇಳಿದ ತಕ್ಷಣ ಆ ಮಂತ್ರವನ್ನು ಕುಳಿತು ರಾಜ ಜಪಿಸಲು ಆರಂಭಿಸಿದ. ಆಗ ಆ ಕಳ್ಳ ಸ್ವಲ್ಪ ಹೊತ್ತು ಗಮನಿಸಿದ. ರಾಜ ಕಣ್ಣು ತೆರೆಯಬಹುದೇ, ಏನಾದರೂ ಆಕ್ರಮಣ ಮಾಡಬಹುದೇ ಎಂದು. ರಾಜ ಕಣ್ಣು ತೆರೆಯಲಿಲ್ಲ. ನಂತರ ಆ ಕಳ್ಳ ತಾನು ಅಂದುಕೊಂಡಂತೆ ಆ ರಾಜನ ಪಕ್ಕದಲ್ಲಿದ್ದ ವಜ್ರ ವೈಡೂರ್ಯಗಳಿರುವ ಪೆಟ್ಟಿಗೆಯನ್ನು ಎತ್ತುಕೊಂಡು ಹೊರಟ. ಕೆಲವಾರು ಸಮಯ ಉರುಳಿದ ನಂತರ ರಾಜನ ತಪಸ್ಸಿಗೆ ಸಾಕ್ಷಾತ್ ಭಗವಂತ ಪ್ರತ್ಯಕ್ಷನಾಗಿ ಆ ರಾಜನನ್ನು ತನ್ನ ಜೊತೆಗೆ ಕರೆದುಕೊಂಡು ಹೊರಟ. ಈ ಸಂದರ್ಭದಲ್ಲಿ ರಾಜನಿಗೆ ಕಳ್ಳನ ನೆನಪಾಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಕಳ್ಳನಿಗೆ ಒಂದಷ್ಟು ಚಿನ್ನ ಸಿಕ್ಕಿತು. ಆದರೆ ರಾಜನಿಗೆ ಮುಕ್ತಿ ದೊರೆಯಿತು. ಎಂತಹ ವಿಸ್ಮಯ ಇಲ್ಲವೇ! ನಮಗೆ ಒಳ್ಳೆಯ ಭಾವನೆ ಬಂದರೆ ಒಳ್ಳೆಯದು ಯಾರಿಂದಲಾದರೂ ಪಡೆಯಬಹುದು, ಒಬ್ಬ ಕಳ್ಳನಿಂದಲೂ ಸಿಗುತ್ತದೆ. ಯತ್ ಭಾವಂ ತದ್ ಭವತಿ ಅಲ್ಲವೇ? ಇದು ಉದಾಹರಣೆಯಷ್ಟೇ. ಅಂದರೆ ನಮಗೆ ಒಳ್ಳೆಯ ಮನಸ್ಥಿತಿ ಇದ್ದರೆ ಒಳ್ಳೆಯ ಪರಿಸ್ಥಿತಿಯೂ ಲಭಿಸುತ್ತದೆ. ನಾವು ಯಾವಾಗಲೂ ಪ್ರತಿ ಬಾರಿಯೂ ನಕಾರಾತ್ಮಕ ಭಾವನೆಯನ್ನು ಹಾಕುತ್ತಾ ಸಕಾರಾತ್ಮಕತೆಯನ್ನು ಬಯಸುತ್ತೇವೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಸತಿಪಥಗಳ ಬಾಂಧವ್ಯ. ಇಲ್ಲಿ ಯಾರು ಪ್ರಬಲವಾಗಿರುತ್ತಾರೋ ಅವರು ಪ್ರತಿ ಬಾರಿ ದುರ್ಬಲರಾದ ಮೇಲೆ, ಅಂದರೆ ಇಲ್ಲಿ ಸತಿಯೇ ಇರಬಹುದು ಪತಿಯೇ ಇರಬಹುದು, ಅವರ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಕೇವಲ ನಕಾರಾತ್ಮಕನ್ನು ಹುಡುಕುತ್ತಾ, ಮೊದಲು ನೀನು ಚೆನ್ನಾಗಿದ್ದೆ, ದಿನ ಕಳೆದಂತೆ ನೀನು ಸೋಮಾರಿಯಾಗುತ್ತಿದ್ದೀಯಾ, ಮೊದಲೇ ರೀತಿಯಲ್ಲಿ ಇಲ್ಲ, ಯಾವುದರಲ್ಲೂ ಆಸಕ್ತಿ ಇಲ್ಲ, ನನ್ನನ್ನು ಸರಿಯಾಗಿ ಗಮನಿಸುತ್ತಲ್ಲ, ಹೀಗೆ ಹಲವು ರೀತಿಯಲ್ಲಿ ಬರೀ ನೆಗೆಟಿವ್ ರೀತಿಯಲ್ಲಿ ನಾವು ನಡೆಗುಡಿದುಕೊಳ್ಳುತ್ತೇವೋ ಅವರು ಅದಾಗಿಯೇ ಬದಲಾಗುತ್ತಾರೆ. ಯಾಕೆಂದರೆ ಭಾವನೆ ಹೇಗೋ ಬದುಕು ಹಾಗೆ. ಇದು ಏಕೆ ಎಲ್ಲಾ ಸಂಬಂಧಗಳಿಗಿಂತ ಗಂಡ ಹೆಂಡತಿ ವಿಷಯದಲ್ಲಿ ಈ ನೆನಪುಗಳು ಟ್ರಾನ್ಸ್ಫರ್ ಹೆಚ್ಚಾಗಿ ಆಗುತ್ತದೆ? ಏಕೆಂದರೆ ಮನಸ್ಸಿನ ಮಿಲನದ ಜೊತೆಗೆ ದೇಹದ ಒಂದಾಗುವಿಕೆಯು ಏರ್ಪಡುತ್ತದೆ. ಅದಕ್ಕೆ ಇದನ್ನು ಋಣಾನುಬಂಧ ಎಂದು ಕರೆದಿರುವುದು. ಒಂದು ದೇಹ ಸುಕೃತ್ಯಗಳ ಮೂಲಕ ಧನಾತ್ಮಕ ನೆನಪುಗಳನ್ನು ಸಂಗ್ರಹಿಸಿಟ್ಟುಕೊಂಡು ಅದನ್ನು ಇನ್ನೊಂದು ದೇಹಕ್ಕೆ ದಾಟಿಸಿದರೆ ಸ್ವೀಕರಿಸಿದ ದೇಹಕ್ಕೆ ಒಳ್ಳೆಯದು ಆಗುತ್ತದೆ, ಅದಕ್ಕೆ ವಿರುದ್ಧವಾಗಿ ನೀಡುವ ದೇಹದಲ್ಲಿ ಕುಕೃತ್ಯ ಮೂಲದ ಋಣಾತ್ಮಕ ನೆನಪುಗಳು ಇದ್ದಲ್ಲಿ ಸ್ವೀಕರಿಸುವ ದೇಹಕ್ಕೆ ಹಾನಿ ನಿಶ್ಚಿತ. ಇದರಿಂದ ತಿಳಿಯುವುದು ಏನೆಂದರೆ, ನಾವು ಜೀವನದಲ್ಲಿ ನಮಗೆ ಏನು ಬೇಕು ಎಂದು ಬಯಸುತ್ತೇವೋ ಅದರಲ್ಲೂ ನಮ್ಮ ಬಾಳ ಸಂಗಾತಿ ವಿಷಯದಲ್ಲಿ ಅದೇ ಭಾವನೆಯನ್ನು ಪದೇ ಪದೇ ಹಾಕಬೇಕಾಗುತ್ತದೆ. ನಮ್ಮ ಮಹರ್ಷಿ ಹೇಳಿದ್ದಾರೆ, ನಮಗೆ ಸಿಕ್ಕಿರುವ ಬಾಳ ಸಂಗಾತಿ ನಮ್ಮ ತಳಿ ಕೇಂದ್ರದ ಅಚ್ಚೊತ್ತಿಗೆ ಸಮೀಪವಿರುವ ಸಂಗಾತಿಯೇ ಸಿಕ್ಕಿರುತ್ತಾರೆ. ಅದಕ್ಕೆ ನಮ್ಮ ಹಿರಿಯರು
ಋಣಾನು ಬಂದ ರೂಪೇಣ ಪತಿ ಪತ್ನಿ ಸುತ ಆಲಯ ಎಂದು ಹೇಳಿರುವುದು. ಅದಕ್ಕೆ ಅಲ್ಲವೇ ಸ್ನೇಹಿತರೆ, ಇನ್ನು ಮುಂದುವರೆದ ನಕಲು ಪ್ರತಿಗಳೇ ನಮ್ಮ ಮುಂದಿನ ಕರ್ಮದ ಅಚ್ಚೊತ್ತಿನ ಮುಂದುವರಿಕೆಯದ ಮಕ್ಕಳು. ನಾವು ಕೆಲಸವೇ ಕಲಿಸದೇ ಇದ್ದರೂ ನಮ್ಮಲ್ಲಿರುವ ಎಷ್ಟೋ ಒಳ್ಳೆಯ ಕೆಟ್ಟ ಗುಣಗಳು ಅವರಿಗೆ ವರ್ಗಾವಣೆಯಾಗುತ್ತವೆ. ನಾವು ಮಕ್ಕಳನ್ನು ಕಳ್ಳ ನನ್ನ ಮಗ ಅಂದರೆ ಅದಕ್ಕೆ ಪ್ರತಿಯಾಗಿ ಕಳ್ಳ ನಾನು ಮಗ ನೀನು ಎಂದು ಹೇಳುತ್ತಾರೆ. ಈಗಿನ ತಲೆಮಾರಿನ ಮಕ್ಕಳಿಗೆ ಯಾವ ರೀತಿಯ ಬುದ್ಧಿ ಹೇಳಬೇಕು ಎಂಬುದು ಒಂದು ಚಿದಂಬರ ರಹಸ್ಯ. ಪದೇ ಪದೇ ಅವರಿಗೆ ನಕಾರಾತ್ಮಕ ಭಾವನೆ ಹಾಕಿದರೆ ಹಲವಾರು ಸಂದರ್ಭದಲ್ಲಿ ಅವರು ಹಾಗೆ ಆಗುವ ಪರಿಸ್ಥಿತಿಯು ಬರಬಹುದು. ಒಬ್ಬ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗೆ ಇಷ್ಟು ದಿನ ಟೈಂ ಪಾಸ್ ಮಾಡಿದೆ, ಪರೀಕ್ಷೆ ಹತ್ತಿರವಾಯಿತು, ತುಂಬಾ ಕಷ್ಟ ಇರುತ್ತದೆ, ಫೇಲ್ ಆದ್ರೆ ಅಷ್ಟು ಜೀವನ ನಿಂದು ವ್ಯರ್ಥ ಅಂತ ನಾವು ಬರೀ ನಕಾರಾತ್ಮಕವಾಗಿ ಮಾತಾಡಿದರೆ ಅದೇ ಮಲ್ಟಿಪೈ ಆಗುತ್ತದೆ. ಯಾಕೆಂದರೆ ಅವರು ಫೇಲ್ ಆಗೋದಕ್ಕೂ ನಾವೇ ಕಾರಣ ಆಗುತ್ತೇವೆ. ಅದರ ಬದಲಾಗಿ ಅವರಲ್ಲಿ ನಕಾರಾತ್ಮಕವಾಗಿ ಹೇಳುವುದರ ಬದಲು ಧನಾತ್ಮಕವಾಗಿ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಪ್ರೇರಣೆ ನೀಡಬಹುದಲ್ಲವೇ? ಹಾಗೆಯೇ ಪ್ರತಿ ಬಾರಿಯೂ ನಾವು ದರಿದ್ರರು, ನನ್ನದು ದರಿದ್ರ ಜೀವನ, ನನ್ನದು ದರಿದ್ರ ಜೀವನ ಎಂದು ಪದೇ ಪದೇ ಹೇಳುತ್ತಿದ್ದರೆ ನಾವು 6ಕ್ಕೆ ಏರಲಿಲ್ಲ, 3ಕ್ಕೆ ಏಳಲಿಲ್ಲ, ನನಗೆ ಒಳ್ಳೆಯದೇ ಆಗುವುದಿಲ್ಲ ಎಂದು ಹೀಗೆ ಹಲವಾರು ರೀತಿಯ ನೆಗೆಟಿವ್ ಹಾಕುತ್ತಾ ಹೋಗುವುದರ ಬದಲು ಪಾಸಿಟಿವ್ ಆಗಿ, ಈಗ ಕಷ್ಟ ಇದೆ, ಕಷ್ಟ ಬಂದಿರುವುದು ನನ್ನ ಕರ್ಮದ ಅಚ್ಚೊತ್ತುಗಳಿಂದಲೇ, ಆದರೆ ಏನೇ ಬಂದರೂ ಖುಷಿಯಿಂದ ಮುಂದುವರೆದು ಮುಂದೆ ಒಂದು ಖಂಡಿತ ಸುಖ ಬಂದೇ ಬರುತ್ತದೆ, ಒಂದು ಧನಾತ್ಮಕ ಚಿಂತೆಯಿಂದ ಮುಂದುವರಿಯೋಣ. ಇದೇ ಯದ್ಭಾವಂ ತದ್ಭವತಿ. ಹಾಗೆಯೇ ಮಿದುಳು ಎರಡು ಗೋಳಾರ್ಧಗಳಲ್ಲಿ ವಿಂಗಡಣೆ ಆಗಿದೆ. ಎಡಗೋಳಾರ್ಧ ತಾತ್ವಿಕ ಚಿಂತನೆಯನ್ನು ನಿಯಂತ್ರಿಸಿದೆ, ಬಲಗೋಳಾರ್ಧ ಸೃಜನಶೀಲ ಆಯಾಮವನ್ನು ನಿಯಂತ್ರಿಸುತ್ತದೆ, ಮತ್ತು ಅವೆರಡು ಶರೀರದ ವಿರುದ್ಧ ಭಾಗಗಳು. ಅಂಗಗಳ ಕೆಲಸ ಕಾರ್ಯಗಳನ್ನು ನಿರ್ದೇಶಿಸುತ್ತವೆ. ದೇಹದ ಎಡಭಾಗದಲ್ಲಾಗುವ ಸ್ಪರ್ಶ ಬಲ ಮಿದುಳನ್ನು ಅಂದರೆ ಸೃಜನಶೀಲ ಚಿಂತನೆಯನ್ನು ಪ್ರಚೋದಿಸಿದರೆ ದೇಹದ ಬಲಭಾಗದಲ್ಲಾಗುವ ಸ್ಪರ್ಶ ಎಡ ಮಿದುಳನ್ನು ಅಂದರೆ ತಾರ್ಕಿಕ ಚಿಂತನೆಯನ್ನು ಪ್ರಚೋದಿಸುತ್ತದೆ. ಆದರೆ ನಾಲಿಗೆ ಮತ್ತು ಜನನೇಂದ್ರಿಯಗಳು ದೇಹದ ನಟ್ಟ ನಡುವೆ ಸ್ಥಿತಗೊಂಡಿರುವುದರಿಂದಾಗಿ ಅವುಗಳ ಸ್ಪರ್ಶದಿಂದ ಹೊರಡುವ ಸಂದೇಶಗಳು ಏಕಕಾಲದಲ್ಲಿ ಮಿದುಳಿನ ಎರಡು ಗೋಳಾರ್ಧಗಳನ್ನು ಪ್ರಚೋದಿಸುತ್ತವೆ. ಹೀಗಾಗಿಯೇ ಬೇರಾವ ಸ್ಪರ್ಶಕ್ಕಿಂತಲೂ ಚುಂಬನ ಮತ್ತು ಲೈಂಗಿಕ ಕ್ರಿಯೆ ಮಿದುಳನ್ನು ಹೆಚ್ಚಾಗಿ ಮತ್ತು ಇಡಿಯಾಗಿ ಪ್ರಚೋದಿಸುತ್ತವೆ. ಈ ಕಾರಣದಿಂದಲೇ ಇವೆರಡು ಕ್ರಿಯೆಗಳು ಪರಸ್ಪರ ನಡುವೆ ನೆನಪುಗಳ ವಿನಿಮಯವನ್ನು ಅತಿಯಾಗಿಸುತ್ತವೆ, ಮತ್ತು ಆ ನೆನಪುಗಳು ದೇಹದಲ್ಲಿ ಆಳಕ್ಕಿಳಿದು ನೆಲೆಯಾಗಿ ಬಿಡುತ್ತವೆ. ಆ ನೆನಪುಗಳು ಒಳ್ಳೆಯವಾಗಿದ್ದರೆ ಸ್ವೀಕರಿಸಿದ ದೇಹಕ್ಕೆ ಹಿತವಾಗುತ್ತದೆ, ಒಳ್ಳೆಯದೂ ಆಗುತ್ತದೆ, ಇಲ್ಲವಾದಲ್ಲಿ ಮುಂದೆ ಅನಾಹುತಗಳಂತ. ಹಾಗಾಗಿ ಇದಕ್ಕೆ ಹೇಳುವುದು ಯದ್ಭಾವಂ ತದ್ಭವತಿ, ಅಂದರೆ ನಾವು ಒಳ್ಳೆಯ ಭಾವನೆಗಳಿಂದ ಮುಂದುವರೆದರೆ ಒಳ್ಳೆಯದು, ಕೆಟ್ಟ ಭಾವನೆಗಳಿಂದ ಮುಂದುವರೆದರೆ ಕೆಟ್ಟದ್ದು. ಇದಕ್ಕಾಗಿಯೇ ನಮ್ಮ ಸನಾತನ ಸಂಸ್ಕೃತಿ ಒಬ್ಬ ವ್ಯಕ್ತಿಗೆ ಒಂದೇ ವಿವಾಹ ಎಂಬ ಪದ್ಧತಿ ಜಾರಿಗೆ ತಂದಿರುವುದು. ಹಲವು ದೇಹಗಳ ಮಿಲನದಿಂದ ದೇಹಕ್ಕೆ ನೆನಪುಗಳ ವರ್ಗಾವಣೆಯಾಗಿ ನಮ್ಮ ಮುಕ್ತಿಯ ಮಾರ್ಗಕ್ಕೆ ತಡೆಯುಂಟಾಗುವುದು. ಈ ಎಷ್ಟೋ ವಿಷಯಗಳನ್ನು ದೇಹಕ್ಕೆ ಅಚ್ಚೊತ್ತಾಗಿಸಿಕೊಂಡು ನಾವು ಮುಂದುವರೆದರೆ ನಮ್ಮ ಕರ್ಮದ ಅಚ್ಚೊತ್ತುಗಳ ಮುಕ್ತಿ ಎಂದು ಎಷ್ಟು ಸಹಸ್ರ ಸಹಸ್ರ ಜನ್ಮಗಳ ಮುಂದುವರಿಕೆಯಾಗಬಹುದು. ನೆಗೆಟಿವ್ ಥಾಟ್ಸ್ ಸುಮಾರು 20-23 ಕಿಲೋಮೀಟರ್ನಷ್ಟು ದೂರ ಪರಿಣಾಮ ಬೀರುತ್ತದೆ
ಎಂದು ಕೆಲವು ಜ್ಞಾನಿಗಳು ಹೇಳಿದ್ದಾರೆ. ಆದರೆ ಪಾಸಿಟಿವ್ ಥಾಟ್ಸ್ ಒಳ್ಳೆಯದೇ ಆಗಿದ್ದರೂ ಫೋರ್ಸ್ ಕಡಿಮೆ ಇರುತ್ತದೆ. ಕೆಟ್ಟದ್ದು ಆಗಬೇಕೆಂದರೆ ಕೆಲವೇ ಕೆಲವು ದಿನ ಸಾಕು, ಆದರೆ ಒಳ್ಳೆಯದು ಆಗಬೇಕೆಂದರೆ ಸಾಕಷ್ಟು ಪರಿಶ್ರಮ ಪಡಬೇಕಾಗುತ್ತದೆ ಸ್ನೇಹಿತರೆ. ಈ ಎಲ್ಲವನ್ನು ಅರಿತೆ ಕುಂಡಲಿನಿ ಯೋಗದಲ್ಲಿ ಧ್ಯಾನದ ಜೊತೆಗೆ ಅಂತರಂಗ ಪರಿಶೀಲನೆಯನ್ನು ಕೊಟ್ಟಿರುವುದು. ಪ್ರತಿದಿನ ನಾವು ಏನು ಮಾಡುತ್ತೇವೋ ಅದೆಲ್ಲವನ್ನು ರಿವೈಂಡ್ ಮಾಡಿ ಮಲಗಿದರೆ ಮತ್ತು ನಮ್ಮ ಸಂಪರ್ಕಕ್ಕೆ ಬರುವ ಪ್ರತಿ ವ್ಯಕ್ತಿಯನ್ನು ನಮ್ಮ ಮೂಗಿನ ನೇರಕ್ಕೆ ನೋಡದ ಅವರ ಪರಿಸ್ಥಿತಿ ಮನಸ್ಥಿತಿ ಹೇಗಿದೆಯೋ ಹಾಗೆಯೇ ಅರಿತುಕೊಂಡು ಅವರು ಹೇಳಿದ ವಿಷಯಗಳನ್ನು ಹೇಳಿದ್ದನ್ನು ಹೇಳಿದ ಹಾಗೆಯೇ ಅರ್ಥೈಸಿಕೊಂಡು ಅವರು ಹೇಗಿದ್ದಾರೋ ಹಾಗೆಯೇ ಸ್ವೀಕರಿಸಿದರೆ ಅವರಿಗೂ ಇತ್ತ ನಮಗೂ ಇತ್ತ. ಹಾಗೆಯೇ ನಮ್ಮ ಒಳ್ಳೆಯತನಕ್ಕೆ ಅವರು ನಮ್ಮ ಇಷ್ಟ ಕಷ್ಟಗಳೇ ಪ್ರತಿಕ್ರಿಯಿಸುತ್ತಾರೆ ಖಂಡಿತ ಸ್ನೇಹಿತರೆ. ಅದರಲ್ಲೂ ಸಂಗಾತಿಗಳಾದ ಇದು ಬೇಗ ಈ ಒಳ್ಳೆಯ ಭಾವನೆಗಳು ಒಬ್ಬರಿಗೊಬ್ಬರಿಗೆ ಎಕ್ಸ್ಚೇಂಜ್ ಆಗುತ್ತದೆ. ಇದರಿಂದಾಗಿ ನಮ್ಮ ನಡುವಿನ 99% ಸಮಸ್ಯೆಗಳು ಪರಿಹಾರವಾಗುತ್ತವೆ ಖಂಡಿತವಾಗಿಯೂ. ಯದ್ಭಾವಂ ತದ್ಭವತಿ. ನಾನು ಹಾಕಿದ ಪ್ರತಿಯೊಂದು ಒಳ್ಳೆಯ ಕೆಟ್ಟ ಭಾವನೆ ಇರಬಹುದು ಎಲ್ಲರ ಮೇಲೂ ಪರಿಣಾಮ ಬೀರುತ್ತದೆ. ಪ್ರತಿ ವ್ಯಕ್ತಿಯು ಬೇರೆ ಬೇರೆ ಅಂದುಕೊಂಡರೂ ಎಲ್ಲರೂ ತಳಿ ಕೇಂದ್ರದ ಅಲೆಯ ಮೂಲಕ ಬೆಸೆದುಕೊಂಡಿರುತ್ತೇವೆ. ನಮ್ಮಿಂದ ಮೂಡಿದ ಪ್ರತಿಯೊಂದು ಭಾವನೆಯು ನಮ್ಮಲ್ಲಿ ತಳಿ ಕೇಂದ್ರ ಮನಸ್ಸು ಮೆದುಳಿನಲ್ಲಿ ಪ್ರಿಂಟ್ ಆಗಿ ವಿಶ್ವಕಾಂತದಲ್ಲೂ ಅಚ್ಚೊತ್ತಾಗುತ್ತದೆ. ಆದುದರಿಂದ ನಮ್ಮ ಒಳ್ಳೆಯ ಭಾವನೆಗಳಿಗೂ ನಮಗೂ ಇತರರಿಗೂ ಒಳ್ಳೆಯದೇ ಮಾಡುವಂತೆ ನೆಗೆಟಿವ್ ಥಾಟ್ಸ್ ನಮಗೂ ಇತರರಿಗೂ ಕೆಟ್ಟದ್ದುಂಟು ಮಾಡೇ ಮಾಡುತ್ತದೆ. ಅದಕ್ಕೆ ಇದನ್ನೆಲ್ಲ ಅರಿತ ನಮ್ಮ ಗುರುಗಳು ಕಳಂಕಯುತ ಮಾತುಗಳಿಂದ ಭಾವನೆಗಳಿಂದ ವಿಶ್ವಕಾಂತವನ್ನು ಕಲುಷಿತಗೊಳಿಸಬೇಡಿ ಎಂದು ವಿನಂತಿಸಿಕೊಂಡಿದ್ದಾರೆ. ಅದಕ್ಕೆ ಯದ್ಭಾವ ತದ್ಭವತಿ ಎನ್ನುವುದು. ಸ್ನೇಹಿತರೆ, ಈ ಎಲ್ಲಾ ವಿಷಯಗಳು ಯಾರಿಗೂ ತಿಳಿದಿಲ್ಲ ಎಂದು ಅಲ್ಲ, ಎಲ್ಲಾ ವಿಷಯಗಳಲ್ಲಿ ಕೆಲವಾದರೂ ಎಲ್ಲರಿಗೂ ತಿಳಿದಿದೆ. ಆದರೆ ಈ ವಿಷಯಗಳನ್ನು ಅರ್ಥೈಸಿಕೊಂಡು ಅಳವಡಿಸಿಕೊಳ್ಳಬೇಕಾದರೆ ಪುನಃ ನಮಗೆ ಈ ನಕಾರಾತ್ಮಕ ಆಲೋಚನೆಗಳೇ ತಡೆಯಾಗಿವೆ. ಇದನ್ನು ಹೋಗಲಾಡಿಸಬೇಕೆಂದರೆ ನಾವು ಕುಂಡಲಿನಿ ಯೋಗದ ಅಭ್ಯಾಸಗಳನ್ನು ಮಾಡಿ ಈ ಎಲ್ಲ ಅಚ್ಚೊತ್ತುಗಳನ್ನು ನಿವಾರಿಸಿ ಮೇಲ್ಮುದ್ರಣವಾಗಿ ಒಳ್ಳೆಯ ಭಾವನೆಗಳನ್ನಾಗಿ ಪರಿವರ್ತಿಸಿಕೊಳ್ಳಬೇಕಾದ ತುರ್ತಿದೆ. ಇದರಿಂದ ಮಹರ್ಷಿ ಹೇಳಿರುವಂತೆ ವಿಶ್ವ ಶಾಂತಿ ಬರಬೇಕಾದರೆ ವೈಯಕ್ತಿಕ ಶಾಂತಿಯಿಂದ ವಿಶ್ವಶಾಂತಿ ತರಬಹುದು ಎಂದು ಹೇಳಿರುವಂತೆ ನಮ್ಮ ವೈಯಕ್ತಿಕ ನಕಾರಾತ್ಮಕ ತೊಡೆಯುವಿಕೆಯಿಂದ ವಿಶ್ವ ಪೂರ್ತಿ ಮುಂದೆ ಒಳ್ಳೆಯದನ್ನು ಆಡಬಹುದಿಲ್ಲವೇ? ಖಂಡಿತ ಇದು ಸಾಧ್ಯವೇ. ಏನು ಅಂದುಕೊಳ್ಳುತ್ತೇವೆಯೋ ಅದು ಅದೇ ಆಗುತ್ತೇವೆ. ಆದರೆ ದಾರಿ ಸ್ಪಷ್ಟವಾಗಿರಬೇಕು ಅಷ್ಟೇ. ಈಗ ಇನ್ನೊಂದು ಗಂಭೀರ ವಿಚಾರ ಯೋಗ ಬಂಧುಗಳೇ, ಈಗಿನ ವರ್ತಮಾನದ ಪರಿಸ್ಥಿತಿಯಲ್ಲಿ ಪಾಲಕರ ನಮಗೆ ನಮ್ಮೆಲ್ಲರ ಮುಂದಿನ ತಲೆಮಾರಿನ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇರುವುದು ಸಹಜವಷ್ಟೇ. ಆದರೆ ಈಗ ನಡೆಯುತ್ತಿರುವ ಪರಿಸ್ಥಿತಿ ಅವಲೋಕಿಸಿದರೆ ಎಲ್ಲಿ ನೋಡಿದ್ರು ಮಕ್ಕಳಲ್ಲಿ ಯಾವ ಭಾವನೆ ಇರುತ್ತದೋ ಗೊತ್ತಿಲ್ಲ. ಆದರೆ ಪಾಲಕರಲ್ಲಂತೂ ನಮ್ಮ ಮಕ್ಕಳು ಎಲ್ಲಿ ತಪ್ಪು ದಾರಿ ತುಳಿಯುತ್ತಾರೋ ಎಂಬ ಆತಂಕದಿಂದಲೇ ಅದೇ ಭಾವನೆ ಹೆಚ್ಚು ಹಾಕಿ ಹಾಕಿ ಜಾಸ್ತಿ ಆಗಿದೇನೋ ಎಂದ ನನ್ನ ಅನಿಸಿಕೆ. ಯಾಕೆಂದರೆ ಈ ಪ್ರೀತಿ ಪ್ರೇಮ ಎಂಬ ವಿಚಾರ ವಯಸ್ಕರ ಆದ ಮೇಲೆ ಬರುತ್ತಿತ್ತು, ಈಗ ಮಕ್ಕಳ ಹಂತಕ್ಕೆ ತಲುಪಿದೆ. ಇದರಿಂದಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರೋಣ. ಆದರೆ ಭಾವನೆ ಹೆಚ್ಚು ಹಾಕಿ ಹಾಕಿ ವಿಶ್ವಕಾಂತದ ಮೂಲಕ ಎಲ್ಲರಿಗೂ ತಲುಪಿಸುವುದು ಬೇಡ ಎಂಬುದು ನನ್ನ ಆಶಯ. ಹಾಗೆ ಯೋಗ ಬಂಧುಗಳೇ, ನಾವು ಸಂಬಂಧಿಕರ ಮನೆಗೂ ಅಥವಾ ಸ್ನೇಹಿತರ ಮನೆಗೂ ಹೋದಾಗ ಅವರ ಮನೆಯಲ್ಲಿ ಏನಾದರೂ ಕೆಲವೊಂದು ವಸ್ತುಗಳನ್ನು ತೆಗೆದಿದ್ದರೆ ದಿನ ಬಳಕೆಯ ಸಾಮಗ್ರಿಗಳಿರಬಹುದು, ಇನ್ನೇನಾದರೂ ಇರಬಹುದು,
ನಾವು ಸುಮ್ಮನೆ ನಮ್ಮ ನೆಗೆಟಿವ್ ಥಾಟ್ಸ್ ಹಾಕಿ ಅದರ ಬಗ್ಗೆ ನಕಾರಾತ್ಮಕ ಬಯಸುವುದಕ್ಕಿಂತ ಸುಮ್ಮನೆ ನಮ್ಮ ಪಾಡಿಗೆ ನಮ್ಮ ನಾವು ಇರುವುದು ಒಳ್ಳೆಯದು. ಯಾಕೆಂದರೆ ಅವರು ನಮ್ಮ ಬಗ್ಗೆ ಒಂದು ಒಳ್ಳೆಯ ಭಾವನೆ ಬರಬೇಕು. ಕೆಟ್ಟ ಭಾವನೆ ಬಂದರೆ ಅದರಿಂದ ನಮಗೂ ಅವರಿಗೂ ತುಂಬಾ ತೊಂದರೆ ಆಗುತ್ತದೆ. ಹಾಗೆಯೇ ನಮ್ಮ ಪೂರ್ವಿಕರು ಮಕ್ಕಳಿಗೆ ದೃಷ್ಟಿ ಆಗಿದೆ ಅಂತ ಕೆಲವಾರು ವಸ್ತುಗಳಿಂದ ದೃಷ್ಟಿ ತೆಗೆಯುತ್ತಿದ್ದರು. ಇದು ಸಹ ನಕಾರಾತ್ಮಕತೆಯ ಪರಿಣಾಮವೇ. ಕಣ್ಣಿನ ಕೆಟ್ಟ ದೃಷ್ಟಿಗೆ ಕಲ್ಲಾದರೂ ಕರಗಿ ಹೋಗುತ್ತದೆ ಎಂದು ಹೇಳುತ್ತಾರೆ. ಅದಕ್ಕೆ ಆಚೆಯಿಂದ ಬಂದಾಗ ಇಲ್ಲ ಯಾರಾದರೂ ಊಟಕ್ಕೆ ಕುಳಿದಾಗ ಕಾಲು ತೊಳೆದು ಬರುವ ಸಂಪ್ರದಾಯ ರೂಢಿಗೆ ಬಂದಿತ್ತು. ನಮ್ಮ ಹಿರಿಯರು ಹೇಳುತ್ತಿದ್ದರು, ಊಟ ಮಾಡುವಾಗ ಯಾರಾದರೂ ಆಚೆಯಿಂದ ಬಂದರೆ ಕಾಲು ಗೂಳು ಆಗುತ್ತದೆ ಎಂದು. ಮತ್ತು ಅದರಿಂದ ಊಟದಲ್ಲಿ ಏನಾದರೂ ವ್ಯತ್ಯಾಸವಾಗುತ್ತದೆ, ನಮ್ಮ ದೇಹದಲ್ಲಿ ಏನನ್ನ ಪರಿವರ್ತನೆಯಾಗುತ್ತದೆ ಎಂದು ಅವರು ಹೇಳುತ್ತಿದ್ದರು. ಅದಕ್ಕೆ ಹೇಳಿರುವುದು ಕಲ್ಲೇಟಿಗಿಂತ ಕಣ್ಣೇಟು ಜೋರು ಎಂದು. ಅಂದ್ರೆ ಕಣ್ಣಿನ ನಮ್ಮ ಒಳ್ಳೆಯ ಭಾವನೆ ಇದ್ರೆ ಏನೂ ಆಗುವುದಿಲ್ಲ. ಒಂದು ಸ್ವಲ್ಪ ಕೆಟ್ಟ ಭಾವನೆ ಏನಾದರೂ ಇದ್ದರೆ ಅವರಿಗೆ ನಕಾರಾತ್ಮಕೆಯ ಪರಿಣಾಮವಾಗಿ ಅವರಿಗೆ ಕೆಟ್ಟದ್ದು ಪರಿಣಮಿಸುತ್ತದೆ. ಆಗ ಆ ಕೆಟ್ಟ ಪರಿಣಾಮ ನಮ್ಮ ಮೇಲೆಯೂ ಆಗುತ್ತದೆ ಸ್ನೇಹಿತರೆ. ಹಾಗೆಯೇ ಇದರಿಂದ ತಿಳಿಯಬೇಕಾದ ಏನೆಂದರೆ, ನಾವು ಏನು ಬೇಕೋ ಅದನ್ನು ಸ್ವೀಕರಿಸಿಕೊಳ್ಳುವ ಎಲ್ಲಾ ಅವಕಾಶಗಳಿವೆ. ಆದರೆ ಆ ಮಟ್ಟಕ್ಕೆ ನಮ್ಮ ಅರಿವನ್ನು ಅರಿತುಕೊಂಡು ಮುಂದುವರಿಯುವ ಮನೋಶಕ್ತಿಯನ್ನು ಬೆಳೆಸಿಕೊಳ್ಳುವ ಚೈತನ್ಯವನ್ನು ಮಾತ್ರ ನಾವು ಬೆಳೆಸಿಕೊಳ್ಳಬೇಕಷ್ಟೆ. ಪ್ರಕೃತಿಯನ್ನು ಲಯ ಮಾಡುವವರು ನಾವೇ, ಹಾಗೆ ಪ್ರಕೃತಿಯನ್ನು ಲಯಬದ್ಧ ಮಾಡಬೇಕಿರುವುದು ನಾವೇ. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವನಿಗೆ ಮಾತ್ರ ಮಾತನಾಡುವ, ಚಿಂತನೆ ಮಾಡುವ ಮನಸ್ಸನ್ನು ಈ ಪ್ರಕೃತಿ ನೀಡಿರುವುದು. ಬೇರೆ ಜೀವರಾಶಿಗಳಿಗೆ ಇದು ಯಾವುದರ ಅಗತ್ಯವೂ ಇಲ್ಲ, ಅವಶ್ಯಕತೆಯೂ ಇಲ್ಲ. ನಮ್ಮ ಹಿಂದಿನ ತಲೆಮಾರಿನವರಿಗೆ ಈಗಿನ ಪರಿಸ್ಥಿತಿಗಳಿರಲಿಲ್ಲ. ಅವರೆಲ್ಲರೂ ತಮ್ಮ ತಮ್ಮ ತುತ್ತಿನ ಚೀಲ ತುಂಬಿಸಿದರೆ ಅದೇ ಸ್ವರ್ಗ ಎಂಬಂತೆ ಜೀವನ ಸಾಗಿಸುತ್ತಿದ್ದರು. ಈಗಿನ ವರ್ತಮಾನದ ಪರಿಸ್ಥಿತಿ ಏನೆಂದರೆ ಕೊಳ್ಳು ಭಾಗ ಸಂಸ್ಕೃತಿ. ಅದು ಬೇಕು ಇದು ಬೇಕು ಎನ್ನುವ ಹಂಬಲ ಜೀವ ತೊರೆಯುವವರೆಗೂ ನಿಲ್ಲುವುದಿಲ್ಲ. ನಮಗೆ ಬೇಕಾದನ್ನು ಪಡೆಯುವ ಹಂಬಲ ತಪ್ಪಲ್ಲ, ಆದರೆ ಅದಕ್ಕೆ ಮಿತಿ ವಿಧಾನವಿರಬೇಕು. ಹೆಚ್ಚು ಹೆಚ್ಚು ಭಾವನೆಗಳನ್ನು ಹಾಕುತ್ತಾ ಹೋದರೆ ಈಡೇರಿಸುವುದೇ ಅವಾಗ, ಮತ್ತು ದೈವವನ್ನು ನಿಲ್ಲಿಸುವುದು. ನಾವು ನಮಗೆ ಕೆಡನ್ನು ಬಯಸಿಕೊಳ್ಳುವುದು, ದೈವ ಏನು ಮಾಡುತ್ತದೆ? ನಾವು ಏನೇ ಕೇಳಿದರೂ ಅಸ್ತು ಎನ್ನುತ್ತದೆ. ನಾವು ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ತರಲು ಹೋದಾಗ ಕಡಿಮೆ ಜನ ಇದ್ದರೆ ಬೇಗ ಸಾಮಗ್ರಿಗಳನ್ನು ತೆಗೆದುಕೊಂಡು ಮನೆಗೆ ಬರಬಹುದು, ಇಲ್ಲ ಎಂದರೆ ಹೆಚ್ಚು ಜನರಿದ್ದರೆ ತುಂಬಾ ಹೊತ್ತು ಕಾಯಬೇಕಾಗುತ್ತದೆ. ಹಾಗೆಯೇ ಭಾವನೆಗಳ ವಿಚಾರದಲ್ಲೂ ಇಷ್ಟೇ, ಕಡಿಮೆ ಭಾವನೆ ಬೇಗ ಫಲ, ಜಾಸ್ತಿ ಭಾವನೆ ಜನ್ಮ ಜನ್ಮ ಕಾಯುವಿಕೆ. ನಿಜವಲ್ವೇ ಯೋಗ ಬಂಧುಗಳೇ? ಯೋಗ ಬಂಧುಗಳೇ, ನಾವು ಎಷ್ಟು ದುಡಿದರೂ ಎಷ್ಟು ಹೊಟ್ಟೆ ತುಂಬುವುದಕ್ಕಿಂತ ಒಂದು ತುತ್ತು ಜಾಸ್ತಿ ತಿನ್ನಲಾಗದು. ಎಷ್ಟೇ ದೊಡ್ಡ ಮನೆ ಇದ್ದರೂ 6 ಅಡಿ 3 ಅಡಿ ಜಾಸ್ತಿ ಜಾಗಕ್ಕಿಂತ ಮಲಗಲಾಗದು. ಬೀರುವಿನ ತುಂಬಾ ಬಟ್ಟೆ ಇದ್ದರೂ ಒಂದು ಜೊತೆ ಬಟ್ಟೆಗಿಂತ ಹೆಚ್ಚು ಬಟ್ಟೆ ಧರಿಸಲಾಗದು. ಒಮ್ಮೆಗೆ ಏನೇ ಸಂಪಾದನೆ ಮಾಡಿದರೂ ನಾವು ಎಷ್ಟು ಊಟ ಮಾಡುತ್ತೇವೋ ಅದಕ್ಕಿಂತ ಒಂದು ತುತ್ತು ಜಾಸ್ತಿ ತಿನ್ನಲಾಗದು. ಎಷ್ಟೇ ಸಂಪಾದನೆ ಮಾಡಿದರೂ ನಾವು ಮೇಲಕ್ಕೆ ತೆಗೆದುಕೊಂಡು ಹೋಗಲು ಸಂಚಾರ ವ್ಯವಸ್ಥೆಯೂ ಇಲ್ಲ. ನಾವು ಬದುಕಿರುವ ತನಕ ಒಳ್ಳೆಯ ಚಿಂತನೆಯನ್ನು ಮಾಡುತ್ತಾ ಸಾಧ್ಯವಾದಷ್ಟು ನಿರೀಕ್ಷೆ ಇಲ್ಲದೆ ಸಮಾಜದ ಉನ್ನತಿಗೆ ಶ್ರಮಿಸುತ್ತಾ ಮಹರ್ಷಿಯವರು ನೀಡಿರುವ ಈ ಎಲ್ಲಾ ತತ್ವಗಳನ್ನು ಎಲ್ಲರಿಗೂ ತಲುಪಿಸೋಣ ಎಂಬ ಸಂಕಲ್ಪ ಮಾಡೋಣ. ಈ ಉನ್ನತ ಸಂಕಲ್ಪದಿಂದ ನಾವು ಅಂದುಕೊಂಡದ್ದನ್ನು ಸಾಧಿಸಬಹುದು. ಆದರೂ ಸಾಧನೆ ಎಂದರೆ ಏನು? ದುಡಿಮೆಯೇ? ಆಸ್ತಿಯೇ? ವಜ್ರ ವೈಡೂರ್ಯಗಳೇ? ಆಭರಣಗಳೇ?
ಎಲ್ಲವೂ ಆದರೆ ಮಿತಿಯಿಂದ ಮಾರ್ಷ್ ಹೇಳಿರುವಂತೆ ಎಣ್ಣು ಒಣ್ಣು ಮಣ್ಣು ಈ ಮೂರು ಆಸೆಗಳನ್ನು ಬಿಡಲಾಗದು ಮಣ್ಣಿನ ಮೇಲೆ ಎಣ್ಣಿನ ಆಸರೆಯಾಗಿ ಒಂದನ್ನು ಮಿತಿ ವಿಧಾನದಿಂದ ಬಳಸಿ ಜೀವನ ಸಾಗಿಸಿದರೆ ಅದೇ ನಿಜವಾದ ಸಾರ್ಥಕ ಜೀವನ ಆದರೂ ತಾವರೆ ಎಲೆ ಮೇಲೆ ನೀರು ಇರುವಂತೆ ಅಂಟಿಯೂ ಅಂಟದಂತೆ ಜೀವನದಲ್ಲಿ ಇರಬೇಕು ಮೇಲಿಂದ ಕರೆ ಬಂದರೆ ಒಂದಿನಿತು ಅಲುಗಾಡದೆ ಹೊರಡಬೇಕು ಸಾವನ್ನು ಸಂಭ್ರಮಿಸುವವನೇ ನಿಜವಾದ ಯೋಗಿ ಅದು ಬಿಟ್ಟು ಒಂದು ದಿನ ಬರುವ ಸಾವಿಗೆ ದಿನವೂ ಏತಕ್ಕಾಗಿ ಭಯದಿಂದ ಸಾಯಬೇಕು ಹುಟ್ಟಿದ್ದೇವೆ ಹುಟ್ಟಿದ ದಿನಾಂಕ ಎಲ್ಲರಿಗೂ ಗೊತ್ತು ಆದರೆ ಡೆತ್ ಡೆತ್ ಯಾರಿಗೂ ಗೊತ್ತಿಲ್ಲ ಎಷ್ಟೋ ಕೋಟಿ ಕೋಟಿ ಜನರಿಗೆ ಆಗಿದ್ದು ನಮಗೂ ಆಗುತ್ತದೆ ಮತ್ತೆ ಯಾಕೆ ದುಗುಡ ದುಮ್ಮಾನ ನಕಾರಾತ್ಮಕತೆ ನಾವು ಇಷ್ಟು ದಿನ ನಮ್ಮವರು ನಮ್ಮನ್ನು ಮೆಚ್ಚಿಕೊಳ್ಳುವಂತೆ ಬದುಕೋಣ ಓದರು ನಮ್ಮನ್ನು ಅವರು ನೆನೆಸಿಕೊಂಡಂತೆ ಒಂದು ಒಳ್ಳೆಯ ನಕಾರಾತ್ಮಕತೆಯನ್ನು ಬಿಟ್ಟು ಸಕಾರಾತ್ಮಕತೆಯನ್ನು ಕೊಟ್ಟು ಹೋಗೋಣ ಅದಕ್ಕೆ ಒಳ್ಳೆಯ ಭಾವನೆ ಹಾಕಿ ಒಳ್ಳೆಯದನ್ನೇ ಮಾಡೋಣ ಇದೇ ಯದ್ಭಾವಂ ತದ್ಭವತಿ ಹೀಗೆ ನಾವು ಒಳ್ಳೆಯ ಚಿಂತನೆಯಿಂದ ಒಳ್ಳೆಯ ನಕಾರಾತ್ಮಕತೆಯನ್ನು ಬಿಟ್ಟು ಒಳ್ಳೆಯ ಸಕಾರಾತ್ಮಕತೆಯಾಗಿ ನಡೆಯೋಣ ಬಾಳಿನಲ್ಲಿ ಎಲ್ಲರೂ ಒಂದು ದಿನ ಹೋಗಲೇಬೇಕು ಎಂಬ ಸಂದರ್ಭ ಬಂದೇ ಬರುತ್ತದೆ ಹಾಗಾಗಿ ನಾವು ಇಂದಿನಿಂದಲೇ ಸಾವಿನ ಸಿದ್ಧತೆಯಲ್ಲಿ ಜೀವನ ನಡೆಸಲೇಬೇಕಾದ ಅನಿವಾರ್ಯತೆ ಇದೆ ಹಾಗಾಗಿ ನಾವು ಮುಂದೆ ಎಂದಾದರೂ ಒಂದು ದಿನ ಸಾಯಲೇಬೇಕು ಎಂಬ ನಿಲುವಿನಲ್ಲಿ ಇಂದಿನ ಜೀವನ ನಡೆಸಿ ಬದುಕಿ ಬರುವವರೆಗೂ ಒಳ್ಳೆಯ ಚಿಂತನೆಯನ್ನೇ ಮಾಡುತ್ತಾ ಸಕಾರಾತ್ಮಕತೆಯನ್ನೇ ಹರಡುತ್ತಾ ಜೀವನದಲ್ಲಿ ಒಂದು ಉನ್ನತ ಹಂತಕ್ಕೆ ತಲುಪದರೂ ಪರವಾಗಿಲ್ಲ ಆದರೆ ಈ ವಿಶ್ವ ಕಾಂತವನ್ನು ಕೆಟ್ಟ ಪರಿಸ್ಥಿತಿಗೆ ತರದೇ ಇರುವ ಸಂಕಲ್ಪ ಮಾಡೋಣ ಹಾಗಾಗಿ ಸ್ನೇಹಿತರೆ ಇದುವರೆಗೂ ನನ್ನ ಅನುಭವಕ್ಕೆ ಬಂದ ಕೆಲವಾರು ವಿಚಾರಗಳನ್ನು ನಿಮ್ಮ ಜೊತೆ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನನ್ನ ಚಿಂತನೆಯನ್ನು ಮುಗಿಸುತ್ತೇನೆ ಏನಾದರೂ ತಪ್ಪುಗಳಿದ್ದರೆ ಮನ್ನಿಸಿ ಹಾರಿಸಿ ಆರೈಸಿ ಆ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ ದೀರ್ಘಾಯಸ್ಸು ಸಾಕಷ್ಟು ಐಶ್ವರ್ಯ ಉನ್ನತ ಕೀರ್ತಿ ಸತ್ಯ ಜ್ಞಾನವನ್ನು ಪಡೆದು ಉನ್ನತವಾಗಿ ಬಾಳೋಣ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಥ್ಯಾಂಕ್ ಯು ಮೇಡಮ್ ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು ಸ್ನೇಹಿತರೆ ಈಗ ಪ್ರಶ್ನೋತ್ತರ ಸಮಯ ಯಾರಿಗಾದ್ರೂ ಇವತ್ತಿನ ವಿಷಯದಕ್ಕೆ ಸಂಬಂಧಪಟ್ಟ ಏನಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ ಮನೋಶಕ್ತಿಯನ್ನು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಫಾರ್ ವಿಸ್ಡಮ್ ಆಲಿಯಾರಿಂದ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಈಗ ಕನ್ನಡ ಇಂಗ್ಲಿಷ್ ತಮಿಳ್ ಮತ್ತು ತೆಲುಗು ಭಾಷೆಯಲ್ಲಿ ಲಭ್ಯವಿದೆ ಇದು ಬೆಳಿಗ್ಗೆ 6-7 ಮತ್ತು ಸಂಜೆ 7-8 ಎರಡು ಬ್ಯಾಚ್ ಅಲ್ಲಿ ನಡೀತಾ ಇದೆ ಸ್ನೇಹಿತರೆ ಆದ್ದರಿಂದ ಸ್ಕೈ ಯೋಗದ ಆನ್ಲೈನ್ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ ಭೇಟಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಈ ಸ್ಕೈ ಯೋಗ ಆನ್ಲೈನ್ ಫೌಂಡೇಶನ್ ಕೋರ್ಸ್ ಸೇರಲು ಆಸಕ್ತಿ ಹೊಂದಿದವರು ಅಥವಾ ಈ ಬಗ್ಗೆ ನಿಮಗೆ ಯಾವುದೇ ಮಾಹಿತಿ ಬೇಕಾದರೂ ಡಾಕ್ಟರ್ ವಿಜಯಾ ಧನಪತಿ ಮೇಡಮ್ ರವರನ್ನು
4022 4309 ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಬಾಲ್ಗೆ ಸಮೃದ್ಧಿಯೊಂದಿಗೆ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಕೇಳ್ಬೋದು. ಬಾಲ್ಗೆ ಸಮೃದ್ಧಿಯೊಂದಿಗೆ ಮೇಡಮ್ ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಬೋದಾ ಮೇಡಮ್? ಬಾಲ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಬಾಲ್ಗೆ ಸಮೃದ್ಧಿಯೊಂದಿಗೆ ಸ್ನೇಹಿತರೆ, ಈ ದಿನದ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಉಪ ಪ್ರಾಧ್ಯಾಪಕರನ್ನು ಹಾರೈಸುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ ಅವರನ್ನು ಮನಪೂರ್ವಕವಾಗಿ ಹಾರೈಸೋಣ. ಸ್ಕೈ ಉಪ ಪ್ರಾಧ್ಯಾಪಕರಾದ ವಸಂತ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಎಲ್ಲರೂ ಗಮನವಿಟ್ಟು ಕೇಳಿ, ಪ್ರೊಫೆಸರ್ ಚಂದ್ರಿಕಾ ಮೇಡಮ್ ಶಿವಾಜಿನಗರ್ ಸ್ಕೈ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರೋರು, ಅವರ ಒಂದು ಆರೋಗ್ಯಕ್ಕೆ ಎಲ್ಲರೂ ಮನಪೂರ್ವಕವಾಗಿ ಹಾರೈಸೋಣ. ಹಾಗೆ ಅವರ ಹಸ್ಬೆಂಡ್ ಮಿಸ್ಟರ್ ರಾಜಾ ಎಂಬುವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸೊ ಅವರಿಬ್ರು ಇಬ್ಬರ ಆರೋಗ್ಯಕ್ಕೆ ಹಾರೈಸೋಣ. ಎಲ್ಲರೂ ಮತ್ತೆ ತುರಿಯಮ್ಮಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಅವರನ್ನು ಮನಪೂರ್ವಕವಾಗಿ ಹಾರೈಸೋಣ. ಸ್ನೇಹಿತರೆ, ಪ್ರೊಫೆಸರ್ ಚಂದ್ರಿಕಾ ಮೇಡಮ್ ಅವರು ಮತ್ತು ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಅವರ ಹಸ್ಬೆಂಡ್ ಮಿಸ್ಟರ್ ರಾಜಾ ಅನ್ನೋರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವರು ಆದಷ್ಟು ಬೇಗ ಗುಣಮುಖರಾಗಿ ಮನೆಗೆ ಹಿಂತಿರುಗಲಿ ಅಂತ ಹಾರೈಸೋಣ. ರಾಜಾ ಸರ್ ಅವರು ಮತ್ತು ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ರಾಜಾ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಇಬ್ಬರಿಗೂ ಆ ದೈವಿಕ ಮಹಾಶಕ್ತಿಯ ಕರುಣೆಯಿಂದ ದೇಹಾರೋಗ್ಯ ದೀರ್ಘಾಯಸ್ಸು ಸಿಗಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮದ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45 ಪಂಚಭೂತ ನವಗ್ರಹ ಧ್ಯಾನ, 6:30 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2:00 ತಮಿಳಿನಲ್ಲಿ ತುರಿಯಂ ಧ್ಯಾನ. ನಾಳೆ ಸಂಜೆ 4:15 ಕನ್ನಡದಲ್ಲಿ ಆತ್ಮ ಸಂಗಮ ಕಾರ್ಯಕ್ರಮ ತುರಿಯ ಧ್ಯಾನದೊಂದಿಗೆ ಆರಂಭವಾಗಲಿದೆ. 4:45 ವಿಶ್ವಶಾಂತಿಗಾಗಿ ಹಾರೈಸುವ ಸಮಯ. 4:55 ಮಹರ್ಷಿಯವರ ತತ್ವದಲ್ಲಿ 5ರ ಮಹತ್ವ ಎಂಬ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರಾಧ್ಯಾಪಕರಾದ ಶಿವಕಾಮೇಶ್ವರಿ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ದಿನದ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮ ಬಂಧುಗಳನ್ನು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ನಡೆಯಲು ಸಹಕಾರ ನೀಡುತ್ತಿರುವ ವಿಶ್ವ ಸಮುದಾಯ ಸೇವಾ ಸಂಘದ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಕರ್ನಾಟಕ ರಾಜ್ಯದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಜ್ಞಾನ ಶಿಕ್ಷಕರಿಗೂ ಧನ್ಯವಾದಗಳು. ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿ ಪೂರ್ಣವಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಿಗೂ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಈ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ,
ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ. ಕಲಹಗಳು ಪೈಪೋಟಿ ಹಗೆತನ ಮೀರಿದಾಡಳಿತ ನಡೆಯಲಿ. ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ. ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.